बेळगावी जिले खानापुर तालूक कसबानदंगड ग्राम आने प्रत्यक्ष बरगाल हिन्ले आहार नीर हुडुकोंडु बंदित्तु आने ग्रामस्थरु आने काडिगट्टलु हरसाहस पट्टरु कोनेगे अरण्य इलाके सिब्बंदी नेरविनिंद आनेयन्न काडिगे ओडिसिदरु ಬಿಸಿಲಿನಿಂದ ಕಂಗೆಟ್ಟಿದ್ದಂತ ದಾವಣಗೆರೆಯಲ್ಲಿ ವರ್ಷಧಾರೆ ಆಗಿದೆ. ಚನ್ನಗಿರಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಅಕಾಲಿಕ ಮಳೆ ಸುರಿದಿದೆ. ಚನ್ನಗಿರಿ ತಾಲೂಕಿನ ಭಾಗದಲ್ಲಿ ಕೆಲ ಹೊತ್ತು ಸುರಿದ ಜಿಟಿ ಜಿಟಿ ಮಳೆಯಿಂದ ರೈತರು ಖುಷಿಯಾಗಿದ್ದಾರೆ. ಕಾನೂನು ಬಾಹಿರವಾಗಿ ಮಗು ದತ್ತು ಪಡೆದಂತ ಪ್ರಕರಣ ರೀಲ್ಸ್ ನಟಿ ಸೋನು ಶ್ರೀನಿವಾಸ್ ಗೌಡಗೆ ಮುಳುವಾಗಿದೆ. ಬ್ಯಾಡ್ರಹಳ್ಳಿ ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ. ರಾಯಚೂರಿಗೆ ಸೋನು ಶ್ರೀನಿವಾಸ್ ಗೌಡರನ್ನ ಕರೆದೊಯ್ದು ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತಿದೆ. ಬಾಲಕಿಯನ್ನ ಸೋನುಗೌಡ ಅಕ್ರಮವಾಗಿ ದತ್ತು ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಅಪ್ರಾಪ್ತ ಬಾಲಕಿಯ ಹೆತ್ತವರನ್ನ ರಾಯಚೂರಿನಿಂದ ಬೆಂಗಳೂರಿಗೆ ಬರುವಂತೆ ಪೊಲೀಸರು ಸೂಚಿಸಿದ್ದಾರೆ. ಇವತ್ತು ಬಾಲಕಿ ಪೋಷಕರು ಬ್ಯಾಡ್ರಹಳ್ಳಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನ ನೀಡಲಿದ್ದಾರೆ. ರಾಜ್ಯ ಹೆದ್ದಾರಿಯಲ್ಲಿ ದರೋಡೆ ಮಾಡಿ ಐಷಾರಾಮಿ ಕಾರು ಖರೀದಿಸಿ ಅದ್ಧೂರಿ ಜೀವನ ನಡೆಸುತ್ತಾ ಇದ್ದ ಕಳ್ಳರನ್ನ ಬಂಧಿಸಲಾಗಿದೆ. ಮುಲ್ಲಾ ಮತ್ತು ತಜು ರಹಮಾನ್ ಬಂಧಿತರು. ಒಟ್ಟು 16 ಆರೋಪಿಗಳನ್ನ ಮಡಿಕೇರಿ ಜಿಲ್ಲಾ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು 25 ಲಕ್ಷ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಮುಡಾ ಕಮಿಷನರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮನ್ಸೂರ್ ಅಲಿ ಉದ್ಯಮಿಯೊಬ್ಬರಿಂದ 25 ಲಕ್ಷ ಲಂಚ ಸ್ವೀಕರಿಸ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಪೊಲೀಸರ ಹೆಸರಲ್ಲಿ ಚಿನ್ನಾಭರಣ ಹಣ ಪಡೆದು ವಂಚಿಸಿರುವ ಘಟನೆ ಹಾಸನ ನಗರದ ವಿಜಯನಗರ ಬಡಾವಣೆ ಎರಡನೇ ಹಂತದಲ್ಲಿ ನಡೆದಿದೆ. ನಿವೇದಿತಾ ಎಂಬಾಕೆ ಪೊಲೀಸರ ಹೆಸರಿನಲ್ಲಿ ಕವನ ಎಂಬಾಕೆಗೆ ವಂಚನೆ ಮಾಡಿದ್ದಾರೆ. ಕವನ ಮನೆಗೆ ಬಂದ ನಿವೇದಿತಾ ನಾನು ಪೊಲೀಸ್ ಅಂತ ಹೇಳಿ ಹೆದರಿಸಿ 20 ಗ್ರಾಂ ಚಿನ್ನದ ನೆಕ್ಲೇಸ್, 10 ಗ್ರಾಂ ಚಿನ್ನದ ಉಂಗುರ, 2000 ನಗದು ಪಡೆದು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಕೇಸ್ ದಾಖಲಾಗಿದೆ. ಇಡಿ ಅಧಿಕಾರಿಗಳಿಂದ ಬಂಧನ ಹಾಗೂ ಕಸ್ಟಡಿಗೆ ನೀಡಿರುವುದನ್ನು ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್. ಇಡಿ ಕಸ್ಟಡಿಯಿಂದಲೇ ಸಿಎಂ ಅರವಿಂದ್ ಕೇಜ್ರಿವಾಲ್ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಪತಿಯ ಸಂದೇಶವನ್ನು ಪತ್ನಿ ಸುನಿತಾ ಕೇಜ್ರಿವಾಲ್ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಕೇಜ್ರಿವಾಲ್ ಬರೆದ ಪತ್ರವನ್ನು ಓದುತ್ತಾ ಭಾವುಕರಾದರು. ರಾಜಸ್ಥಾನದ ಜೈಪುರದ ಬಸ್ಸಿ ಎಂಬಲ್ಲಿ ಕೆಮಿಕಲ್ ಫ್ಯಾಕ್ಟರಿಗೆ ಬೆಂಕಿ ಬಿದ್ದು 5 ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಪೊಲೀಸರು ಹಾಗೂ ಯೋಧರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 4 ಉಗ್ರರನ್ನು ಅರೆಸ್ಟ್ ಮಾಡಿದ್ದು ಬಂಧಿತರಿಂದ ಭಾರಿ ಶಸ್ತ್ರಾಸ್ತ್ರ ವಶಪಡಿಸಿಕೊಳ್ಳಲಾಗಿದೆ. ಇವತ್ತು ವಿಶ್ವದ ಅತಿ ಎತ್ತರದ ಯುದ್ಧಭೂಮಿ ಪ್ರದೇಶ ಸಿಯಾಚಿನ್ಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಡುತ್ತಿದ್ದಾರೆ. ಸಿಯಾಚಿನ್ನಲ್ಲಿ ಯೋಧರ ಜೊತೆ ರಾಜನಾಥ್ ಸಿಂಗ್ ಹೋಳಿ ಆಚರಣೆ ಮಾಡಲಿದ್ದಾರೆ. ಸಾಂಕರನ ಅಭೂತಪೂರ್ವ ಆಟದಿಂದಾಗಿ ಈ ಬಾರಿ ಐಪಿಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ಶುಭಾರಂಭ ಮಾಡಿದ್ದಾರೆ. ಶಪ್ಪನ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂಜಾಬ್ 8 ವಿಕೆಟ್ ಜಯಭೇರಿ ಬಾರಿಸಿದೆ. ಐಪಿಎಲ್ 5ನೇ ಪಂದ್ಯದಲ್ಲಿ ಇವತ್ತು ಬಲಿಷ್ಠ ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗ್ತಾ ಇದೆ. ವಿಶ್ವದ ಅತಿದೊಡ್ಡ ಮೈದಾನವಾದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯುತ್ತಿದೆ. ಆಪಲ್ ಬ್ಯೂಟಿ ಸಮಂತಾ ಪುಷ್ಪ ಸಿನಿಮಾದಲ್ಲಿ ಸ್ಪೆಷಲ್ ಆಡಿಗೆ ಸ್ಟೆಪ್ ಅನ್ನು ಹಾಕಿದ್ರು. ಇದೀಗ ಪುಷ್ಪ 2 ಸಿನಿಮಾದಲ್ಲಿನ ವಿಶೇಷ ಆಡಿಗೆ ಮೈ ಬಳಿಕಿಸುವಂತ ಅವಕಾಶ ಸಿಕ್ಕಾಗ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ.